ಪ್ರತಿದಿನ ಪ್ರತಿ ಕ್ಷಣನೂ ಅವರು ಬೈಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ ಒಬ್ಬರಿಗೆ ಇಲ್ಲ ಅಂದ್ರೆ ಆರು ಜನದಲ್ಲಿ ಒಬ್ಬರಿಗಾದ್ರು ಒಂದು ನಿಮಿಷಕ್ಕಾದ್ರು ಬೈತಾನೆ ಇರ್ತಾರೆ ಹಂಗೆ ಕೂಗಾಟ ಇರುತ್ತೆ ಹಂಗೆ ಕಿಚ್ಚಾಟ ಇರುತ್ತೆ ನಿಶ್ಶಬ್ದ ಅನ್ನದೇ ಇರಲ್ಲ ಫ್ಯಾಕ್ಟರಿ ಬರಿ ಮಷಿನ್ ಸೌಂಡ್ ಆ ತರದ ಇರದೇ ಇಲ್ಲ ಬರಿ ಕಿಚ್ಚಾಟನೇ ಇರುತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಹೋಗ್ತಾ ಇರಬೇಕಾದ್ರೆ ಒಂಬತ್ತು ಗಂಟೆ ಎರಡು ನಿಮಿಷ ಒಂದು ಐದು ನಿಮಿಷ ಆಗಿರಲಿಲ್ಲ ಒಂಬತ್ತು ಗಂಟೆ ಒಂದು ಎರಡು ನಿಮಿಷ ಮೂರು ನಿಮಿಷ ಆಗಿತ್ತು ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಗೇಟ್ ಅವರು ಹಿಂಗೆ ಹಿಡ್ಕೊಂಡು ಒಂದು ನಾಲ್ಕು ಜನ ಹಿಂದೆ ಮುಂದೆ ಹೋಯ್ತಾಯಿದ್ರು ಸರಿ ನಾವು ಮುಂದೆ ನಾವು ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾವು ಅಷ್ಟು ದೂರ ಒಂದು ಸ್ವಲ್ಪ ಹೋಗಿದ್ವು ಹೋಗಿದ ತಕ್ಷಣ ಅವರು ಗೇಟ್ ಹಿಂಗೆ ಇಡ ಹಚ್ಚೋದಕ್ಕೂ ನಾನು ಹೋಗಿ ದಿಢೀರ್ ಗೇಟ್ಗೆ ಹೊಡೆದಿದ್ದು ದಿಢೀರ್ ಅಂತ ಬಿದ್ವಿ ಬಿದ್ದಿದ ತಕ್ಷಣ ಇದು ಓಪನ್ ಆಗೋಯ್ತು ತುಟಿ ಮತ್ತು ಎರಡು ಓಪನ್ ಆಗೋಯ್ತು ಓಪನ್ ಆಗಿದ ತಕ್ಷಣ ನನಗೆ ಪ್ರಜ್ಞೆ ಇಲ್ಲದೆ ಕೆಳಗಡೆ ಬಿದ್ದೋಯ್ತು ಆವಾಗ ಪಕ್ಕದಲ್ಲಿ ಸೆಕ್ಯೂರಿಟಿಗಳಿದ್ರೂ ಅವರು ನನ್ನ ಎತ್ತಿಲ್ಲ ಬೇಗ ಆವಾಗ ಅಕ್ಕಪಕ್ಕದ ಲೇಡೀಸ್ ಏನೇ ಹಿಂದಕ್ಕೆ ತಿರುಗಿ ಆವಾಗ ನನ್ನನ್ನು ಎತ್ತವ್ರೆ ಎತ್ಬಿಟ್ಟು ಮತ್ತೆ ಬ್ಲಡ್ಡು ಹಿಡಿಯೋಕ್ಕಾಗಿಲ್ಲ ಫುಲ್ ಓಪನ್ ಆಗ್ಬಿಟ್ಟೈತೆ ಬ್ಲಡ್ ಸ್ಯಾರಿ ಎಲ್ಲ ಆಗಿ ಅಲ್ಲೆಲ್ಲ ಚೆಲ್ಬಿಟ್ಟೈತೆ ಫುಲ್ಲು ಅವ್ರಿ ಮಂಜುಳಾ ಮೇಡಮ್ ಅಂತವ್ರು ಇದ್ರಂತೆ ಏನು ಫಾರಮ್ ಏನು ಕೊಡೋಂಗಿಲ್ಲ ಅವ್ರು ಡಾಕ್ಟ್ರು ಬೇಕು ಅಂದರೆ ಮಾತ್ರ ನಾವು ಫಾರಮ್ ಕೊಡ್ತೀವಿ ಇಲ್ಲಾಂದ್ರೆ ಕೊಡೋಲ್ಲ ಅಂತ ಕಳಿಸ್ಬಿಟ್ಟವ್ರು ಅವಳಂತಂದ್ಲಂತೆ ಯಾಕೆ ಫ್ಯಾಕ್ಟರ್ ಕಟ್ಕೊಡ್ಬೇಕು ನಮಗೇನು ಗಾಚರನ ಕಟ್ಕೊಡಲ್ಲ ನಾವು ಇದು ಹೊರಗಡೆ ಬಿದ್ದಿರೋದು ಒಳಗಡೆ ಬಿದ್ದಿದ್ರೆ ಮಾತ್ರ ಹದಿನಾರನೇ ನಂಬರ್ ಫಾರಮ್ ಕೊಡೋದು ಹೊರಗಡೆ ಬಿದ್ದಿರೋದು ಕೊಡಲ್ಲ ಅಂತ ಹೇಳ್ಬಿಟ್ಟ ಕೆಲಸಕ್ಕೆ ಮತ್ತೆ ಇವಾಗ ಅದೆಲ್ಲ ಕ್ಲಿಯರ್ ಆದಮೇಲೆ ನೋವೆಲ್ಲ ಕಮ್ಮಿ ಆದಮೇಲೆ ಇವಾಗ ಊತ ಐತೆ ಕೆಳಗಡೆ ಕಣ್ಣು ಬಿಟ್ಟರೆ ನೀಡ್ಲು ಕಾಣಿಸಲ್ಲ ಇದೆಲ್ಲ ಇರ್ತಾ ಐತೆ ಇದೆಲ್ಲ ಊತ ಐತೆ ಇನ್ನೂ ನೋವಿದೆ ಈ ನೋವೆಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಕೆಲಸಕ್ಕೆ ಹೋಗ್ತೀವಿ ನಾನು ಗಾರ್ಮೆಂಟ್ ಇಂಡಸ್ಟ್ರೀಸ್ಗೆ ಬಂದಾಗ 20 ವರ್ಷ ಇರ್ಬೋದು ಇವಾಗ 16 ವರ್ಷ ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ದು ಟೈಲರಾಗಿ ಅದಾದಮೇಲೆ ಇವಾಗ 2.5 ವರ್ಷದಿಂದ ಯೂನಿಯನಲ್ಲಿ ಕೆಲಸ ಮಾಡ್ತಾ ಇರೋದು ಟೈಲರ್ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಾಗ ತುಂಬ ಅಲ್ಲಿ ಕಿರುಕುಳ ಇತ್ತು ಹಿಂಸೆ ಇತ್ತು ಮತ್ತು ಏನನ್ನು ನಮ್ಮ ಹಕ್ಕುಗಳನ್ನೇನು ನಾವು ತಿಳ್ಕೊಳ್ಬಾರ್ದು ನಮಗೆ ಕಾನೂನುಗಳು ಏನಿದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ 8 ಅವರ್ ಡ್ಯೂಟಿ ಇರೋದು ಡ್ಯೂಟಿ ಆದಮೇಲೆ ಎಕ್ಸ್ಟ್ರಾ 2 ಅವರ್ ಒನ್ 1.5 ಅವರ್ ಮಾಡಿಸ್ತಾರೆ ಫ್ಯಾಕ್ಟ್ರಿ 5:30 ಬಿಟ್ಟರೆ ಸಾಕು ಅದು ಪುಣ್ಯ 5:30 ಬೆಳಕು ನೋಡ್ತೀವಲ್ಲ ಅಂತ ಸುಮ್ಮನೆ ಏನು ಪ್ರೊಡಕ್ಷನ್ ಜಾಸ್ತಿ ಟಾರ್ಗೆಟ್ ಫಿಕ್ಸ್ ಮಾಡೋದು ಅದು ಮುಗಿಸಿಲ್ಲ ಅಂತಂದರೆ ಅದನ್ನು ನೀವು ಎಷ್ಟು ಅವರ್ಗೆ ಅದನ್ನು ಮುಗಿಸಿ ಹೋಗ್ಬೋದು ಅದಕ್ಕೇನು ಎಕ್ಸ್ಟ್ರಾ ಏನು ಪೇಮೆಂಟ್ ಕೊಡಲ್ಲ ಓ ಟಿನ ಅಂದರೆ ದುಡ್ಡು ಕೊಡ್ತಾರೆ ಅಂತ OCನ ಅಂದರೆ ಫ್ರೀಯಾಗಿ ಕೆಲಸ ಮಾಡ್ಕೊಡೋದು ಅಂತ ಒಂದು ರೂಢಿ ಮಾಡ್ಕೊಂಡಿರೋದು ಗಾರ್ಮೆಂಟ್ ವರ್ಕರ್ಸು ಓಕೆ ಇನ್ನು ಬೇರೆ ಕೆಲಸ ಮಾಡೋರು ಯಾರಿದ್ದೀರಾ ಅಂದ್ರೆ ಟೈಲರಿಂಗ್ ಬಿಟ್ಟು ಬೇರೆ ಏನಾದ್ರು ನೀವೇನ್ ಮಾಡ್ತೀರಾ ನೀವು ಕಟಿಂಗ್ ನೀವೇನು ನೀವ್ ಬಂದ್ರಿ ಟೈಲರು ಟೈಲರ್
ಇದ್ರೆ ಪಕ್ಕ ಕಟಿಂಗ್ ಇರ್ಬೋದಾ? ರೇಷ್ಮೆ ಬನ್ನಿ, ನೀವೇನು ಲೇಬಲ್ ಬರುತ್ತೆ, ಲೇಬಲ್ ಅಲ್ಲಿ ಹೆಸರುಗಳು ಬರುತ್ತೆ, ಯಾವ ಬ್ರ್ಯಾಂಡ್ ಕೆಲಸ ಮಾಡ್ತಾ ಇದೀವಿ, ಯಾವ ಬ್ರ್ಯಾಂಡ್ ಓಡ್ತಾ ಇದೆ ಅಂತ ಗೊತ್ತಂದ್ರೆ ಯಾವ ಇಲ್ಲಿ ಲೇಬಲ್ ಇರುತ್ತಲ್ಲ ಇದ್ರಲ್ಲಿ ಶರ್ಟ್ ಅಲ್ಲಿ ಲೇಬಲ್ ಯಾವ್ದು ಓಡ್ತಾ ಇದೆ? ಏನ್ ಓಡ್ತಾ ಇದೆ ಈಗ? ಶರ್ಟ್, ಶರ್ಟ್, ಜೆಂಟ್ ಶರ್ಟ್ ಲೇಬಲ್ ನೋಡಿಲ್ಲ, ಬ್ರ್ಯಾಂಡ್ ಗೊತ್ತಿಲ್ಲ ಅಲ್ಲ ಅಂದ್ರೆ. ಹಲೋ, ಏನ್ ಮಾಡ್ತಾ ಇದ್ದೀರಾ ನೀವು? ಹೈರನ್ ಮಾಡ್ತಾ ಇಲ್ವಾ? ಸುಡ್ತಾ ಇದೀನಿ ಸರ್. ಯಾರಿಗೆ ಸುಡ್ತಾ ಇದ್ದೀರಾ? ಪ್ಲೀಸ್ನ. ಅಯ್ಯೋ, ಕೊಡಿ ಅವ್ರಿಗೆ ಬೇಗನ. ಸರಿ, ನೀವೇನ್ ಮಾಡ್ತಾ ಇದ್ದೀರಾ? ಕಟಿಂಗ್ ಮಾಡ್ತಾ ಇದೀನಿ ಸರ್. ಏನ್ ಕಟಿಂಗ್? ಬಟ್ಟೆ ಕಟಿಂಗ್. ಸರಿ, ಯಾವಾಗ ಕೊಡ್ತೀರಾ? ಇನ್ನು ಪ್ರೊಡಕ್ಷನ್ ಆಗಿಲ್ವಲ್ಲ. ಕೊಡೋಣ ಅಂತ ಮಾಡ್ತಾ. ಯಾವಾಗ ಆಗುತ್ತೆ? ಆಗುತ್ತೆ ಸರಿ, ಬೇಗ ಮಾಡಿ. ಎಲ್ಲಿ ಪ್ರೊಡಕ್ಷನ್? ಕೊಡ್ತೀವಿ. ಯಾವಾಗ ಹೊಡಿತೀರಾ? ಹೊಡಿತಾ ಇದ್ವಲ್ಲ. ಯಾವಾಗ? ಬೇಗ ಮಾಡಿ, ಹಂಗಾದ್ರೆ ಆಗೋದಿಲ್ವಲ್ಲ. ಒಂದು ಗಂಟೆಗೆ ಎಷ್ಟು ಪ್ರೊಡಕ್ಷನ್ ಫಿಕ್ಸ್ ಮಾಡ್ತಾರೆ ನಿಮಗೆ? 80 ಬನ್ನಿ, ಮದು 80 ಸಾ, 60 ತಪ್ಪಿದ್ರೆ 80, 60 ಅದೊಂದು ಪೀಸ್ ಬಂದಂಗೆ. ಅಂದರೆ ಒಂದು ಅಂದಾಜು ನಿಮ್ಗೆ ಆ ಥರ ಸಿಕ್ಕಿದೆ ಯಾವಾಗಲಾದರೂ? ಅಂದರೆ ಕಮ್ಮಿ, ಒಂದು ದಿನಕ್ಕೆ 700 ಪೀಸ್ ಅಂತ ಟಾರ್ಗೆಟ್ ಹೇಳಿರ್ತಾರೆ. ಒಬ್ಬರಿಗೆ ಒಂದು ದಿನಕ್ಕೆ 700 ಪೀಸ್? ಎಲ್ಲ ಬ್ಯಾಚಲ್ಲಿ, ಒಂದು ಬ್ಯಾಚಲ್ಲಿ, ಒಂದು ಬ್ಯಾಚ್ಗೆ 700 ಪೀಸ್? ಬ್ಯಾಚ್ ಒಬ್ಬ ಬ್ಯಾಚ್ ಲೆಕ್ಕ ತಗೊಳ್ತಾರಾ? ಅದಕ್ಕೆ ಒಬ್ಬರು ಅಂತ ಇದು ಮಾಡಲ್ಲ. ಮಾಡಲ್ಲ. ಎಷ್ಟಮ್ಮ ಪ್ರೊಡಕ್ಷನ್ ಈ ಅವರ್ದು? ಅಯ್ಯೋ, ಪ್ರೊಡಕ್ಷನ್ ಬಂದಿರಲ್ಲ ಸರ್, ಪ್ರೊಡಕ್ಷನ್ ಕೊಡ್ತಾನೆ ಇಲ್ಲ. ಯಾಕೆ ಕೇಳ್ಬೇಕಲ್ವಾ ಪ್ರೊಡಕ್ಷನ್ ಎಷ್ಟು ಅಂತ? ಏನಾಗಿದೆ ಅಂತ ಹೇಳ್ತಾವ್ರಲ್ಲ, ಅವ್ರಿಗೆ 50 ಪೀಸ್ ಕೊಡ್ತಾರೆ ಟೈಲರ್ ಅಂತ. ಯಾಕೆ 20 ಪೀಸ್ ಕೊಡ್ತಾವ್ರೆ? ಅವ್ರ ಮೇಲೆ ಎಗ್ರಾಡ್ಬೇಡ ನೀನು, 150 ಪೀಸ್ ಮಾಡ್ಬಿಟ್ಟು ಆಮೇಲೆ ಬಾ. ನೋಡಮ್ಮ, ನೆಕ್ಸ್ಟ್ ಅವರ್ ಆಗ್ಲಿಲ್ಲ ಅಂದ್ರೆ ಔಟ್ ಪಾಸ್ ಬರೋದು ಆಚೆ ಕಳಿಸ್ ಸರ್. 150 ಮಾಡಕ್ ಆಗಲ್ಲ ಸರ್, 140 ತನಕ ಮಾಡ್ತಾ ಇದೀನಿ. ಇಲ್ಲ, 150 ಆಗ್ಬೇಕು, ಆಗಂಗಿದ್ರೆ ಮಾಡು, ಇಲ್ಲ ಅಂದ್ರೆ ಹೋಯ್ತಾ ಇರ ಆಚೆಗೆ. ನೆಕ್ಸ್ಟ್ ನನ್ನ ಹತ್ರ ಕರ್ಕೊಂಬರ್ಬೇಡ, ನೆಕ್ಸ್ಟ್ ನೋಡಪ್ಪ ನೀನು ನೆಕ್ಸ್ಟ್ ಕರ್ಕೊಂಬರ್ಬೇಡ ನನ್ನ ಹತ್ರ. ಆಗ್ಲಿಲ್ಲ ಅಂತಂದ್ರೆ ಔಟ್ ಪಾಸ್ ಬರ್ದಿ ಕಳಿಸು, ನಾಳೆಯಿಂದ ಬೇರೆಯವ್ರು ತಗೊಳ್ಳೋಣ. 200 ಪೀಸ್ ಮಾಡೋರು ಇದ್ದಾರೆ, ಇವ್ರು 150 ಆಗಲ್ವಂತೆ. ಕಳಿಸ್ತಾ ಇರಿ, ರಾಗ ಇಲ್ಲ, ಆಡ್ಬೇಡಮ್ಮ, ಹೋಯ್ತಾ ಇರು, ಬೇಕಾದಷ್ಟು ಜನ ಇದ್ದಾರೆ ಕೆಲಸ ಮಾಡೋರು. ಅಂದರೆ ನಾನು ಗಾರ್ಮೆಂಟ್ಸ್ ಬಗ್ಗೆ ಫಸ್ಟ್ ಗೊತ್ತಿರಲಿಲ್ಲ. ಅಂದರೆ ಒಂದು ಸ್ವಲ್ಪ ನಮ್ಮ ಮನೆಯಲ್ಲೇ ಕಟಿಂಗ್ ಕ್ಲಾಸ್ ಎಲ್ಲ ನಡೆಸ್ತಾ ಇದ್ದೆ ಮನೆಯಲ್ಲಿ. ಆವಾಗ ನಮ್ಮ ಹತ್ರ ಕಲ್ತಿದ್ದು ಹುಡುಗಿರೆ ಈ ಥರ ಗಾರ್ಮೆಂಟ್ಸಲ್ಲಿ ಒಳ್ಳೆ ಇನ್ಕಮ್ ಇದೆ, ಆಂಟಿ ಪೇಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಬಂದು ನೀವು ಗಾರ್ಮೆಂಟ್ಸಿಗೆ ಸೇರ್ಬೇಕು ಆಗಲ್ವೇನ ಹಳ್ಳಿಯಲ್ಲಿ ಜೀವನ ನಡೆಸೋದಕ್ಕಿಂತ ಅಂದರು. ಸರಿ ಅಂದ್ಕೊಂಡು ಬಂದೆ, ಕೆಲಸ ಕೊಟ್ಟರು ಟೈಲರ್ ಕೆಲಸ. ಆಮೇಲೆ ಹೋಗಿ ಕೆಲಸ ಮಾಡಿದೆ, ಒಂದು ಸ್ವಲ್ಪ ದಿನ ಮಾಡಿದೆ. ಆಮೇಲೆ ಟಾರ್ಚರ್ ಜಾಸ್ತಿ ಆಯಿತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಂದು ಸಲ ಮೀಟಿಂಗ್ ಹೋದೆ ನಾನು. ಅದರಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ರು, ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟರು. ಅದನ್ನೇ ನೋಡ್ಕೊಂಡು ನನಗೆ ಇಷ್ಟ ಆಯಿತು, ಯೂನಿಯನ್ ಮೆಂಬರ್ ಆದರೆ ಈ ಥರ ಎಲ್ಲ ಇದಾಗುತ್ತೆ ಅಂದ್ಕೊಂಡು. ನನಗೇನು ಅನ್ನಿಸ್ತಂದ್ರೆ ನಮಗಾದ ಆಗೋ ಕಷ್ಟನ ಬೇರೆಯವ್ರಿಗೂ ಆಗಬಾರ್ದು, ನಾವೆಲ್ಲ ಸಂಘಟನೆಯಾಗಿ ಒಗ್ಗಟ್ಟಾದರೆ ಕಾರ್ಮಿಕರೆಲ್ಲ ನಮಗೆ ಒಳ್ಳೆ ನಾಳೆ ದಿನ ಅನುಕೂಲ ಆಗುತ್ತೆ. ಆವಾಗ ಒಂದು ಸ್ವಲ್ಪ ವರ್ಕರ್ಸ್ನೆಲ್ಲ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಪ್ರಾಬ್ಲಮ್ಸ್ನ ಕೇಳಿ ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರಿಗೆ ಶುಕ್ರವಾರ ನೈಟ್ 12 ಗಂಟೆಗೆ ಊರಿಗೆ ಹೋಗಿದ್ದು. ಇವಳು ಶನಿವಾರ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಇಕ್ಬಿಟ್ರು ನಮ್ಮ ತಾಯಿಗೆ, ಹುಡುಗ್ರನ್ನ ಹುಷಾರಾಗಿ ನೋಡ್ಕೋತಿ ಅಂತ ಹೇಳ್ಬಿಟ್ಟು ಹೋಗಿದ್ದಲ್ಲ ಗಾರ್ಮೆಂಟ್ಸಿಗೆ. 4:30 ಏನೋ ಸರಿಗೆ ಪೀಸ್ ಹೊಡ್ತಿಲ್ಲ ಅಂತ ಬೈದಿದ್ದಾನೆ. ನಾನು ಮನೆಗೆ ಹೋಗ್ತೀನಿ ಅಂದಿದ್ದಾಳೆ, ಅದೆಲ್ಲ ಪೀಸ್ ಎಲ್ಲ ಇದು ಮಾಡಿಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ದಾನೆ. ನನ್ನ ಕೈಗೆ ಆಗಲ್ಲ, ನಾನು ಹೋಗ್ತೀನಿ ಅಂದ್ಲಂತೆ. ಅವನೇನೋ ಬೈದಿದ್ದಕ್ಕೆ ಫ್ಯಾಕ್ಟ್ರಿಯಲ್ಲಿ ಬೈದಿದ್ದಕ್ಕೆ ಹಿಂಗೆ ಹೇಳಿದ್ದಾಳೆ, ನನಗೆ ಔಟ್ ಪಾಸ್ ಕೊಡು ಅಂತ. ನಾನು ಕೊಡಲ್ಲ ಅಂತ ಇವನು ಹೇಳ್ತಾನಂತೆ. ಆಮೇಲೆ ಬಾತ್ರೂಮ್ಗೆ ಹೋಗಿದ್ದಾಳೆ, ಯಾರೂ ನೋಡಿಲ್ಲ. ಸಾಯಂಕಾಲ ಇದು ಆಚೆ ಬರೋವಾಗ ಕಾರ್ಡ್ನ ಇದು ಮಾಡ್ಬಿಟ್ಟು ಬರ್ತಾರಲ್ಲ ಪಂಚ್ ಕಾರ್ಡು, ಅದು ಮಾಡಿಲ್ವಂತ ಅವ್ರಿಗೂ ಗೊತ್ತಿಲ್ಲ. ಸೋಮವಾರ ಅದೇ ಕಾವೇರಿ ಗಲಾಟೆ ರಜಾ ಇತ್ತು,
ಮಂಗಳವಾರ ಸ್ನಾನ ಮಾಡಿಕೊಂಡು ಹೋಗೋಣ ಕೋರ್ಮಂಗಲದಲ್ಲಿ ಹೋಗಿ ನೋಡೋಣ ಅಂತ ಕುತ್ಕೊಂಡು ಊಟ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಪೊಲೀಸವ್ರು ಬಂದರು. ಬಂದು ಅಮ್ಮ ಅದು ಫೋಟೋ ತಗೊಂಡು ಬಂದಿದ್ದರು. ಐಡೆಂಟಿ ಕಾರ್ಡ್ನಲ್ಲಿ ಫೋಟೋನ ಇಳಿಸಿ ತಗೊಂಡು ಬಂದರು. ಅಮ್ಮ ಯಾರು ಅಂತ ಕೇಳಿದ್ರು. ನಮ್ಮ ಹುಡುಗಿನೇ ಅಂತ ಹೇಳಿದೆ. ಇಲ್ಲಿ ಮನೆ ಹತ್ರ ಏನಾನ ಜಗಳ ಆಯ್ತಂತ. ಇಲ್ಲಿ ಏನು ಯಾರ ಹತ್ರನೂ ಜಗಳ ಇಲ್ಲ, ಏನಿಲ್ಲ. ಶುಕ್ರವಾರ ಶನಿವಾರ ಸಾಯಂಕಾಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಲ್ಲ ಅವಳು. ಇನ್ನೂ ಬಂದಿಲ್ಲ. ಅವ್ರ ಅತ್ತೆ ಹತ್ರ ಅಜ್ಜಿ ಹತ್ರ ಹೋಗಿದ್ರ ಅಂತ ಏನೋ ಗೊತ್ತಿಲ್ಲ ಅಂತ ನಾನು ಹೇಳಿದೆ. ಸರಿ ಬಾಮ ಜೊತೆಯಲ್ಲ ಅಂದರು. ಏನಕ್ಕೆ ಏನಕ್ಕೆ ಅಂತ ಕೇಳಿದೆ ಪೊಲೀಸವ್ರನ್ನ. ಏ ಬಾ, ಹಿಂಗೆ ನಿಮ್ಮ ಹುಡುಗಿ ಸೀರಿಯಸ್ ಆಗಿದ್ದಲ್ಲ ಬಾ ಅಂತ ಹೇಳಿದ್ರು. ರಿಂಗ್ ರೋಡಲ್ಲಿ ಆಟ ಹಿಡಿದು ಆ ಗಾರ್ಮೆಂಟ್ಸ್ ಹತ್ರ ಸುಡಿ ಹತ್ರ ಹೋಗಿ ಅಲ್ಲಿ ಸಿಗ್ನಲ್ ಹತ್ರ ಹೋಗಿ ಡೈವರ್ ಹತ್ರ ಹೇಳ್ತಾ ಇದ್ರು. ಆಟೋ ಡೈವರ್ ಹತ್ರ ಹಿಂಗೆ ಹುಡುಗಿ ಇವರು ಹುಡುಗಿ ಆ ಬಾತ್ರೂಮ್ನಲ್ಲಿ ನೇಣು ಹಾಕ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಯಾರ್ದ ಕಾರ್ಡ ಪಂಚ್ ಮಾಡಿರೋದು ಫ್ರೆಂಡ್ ಆಂಟಿ ಕಾರ್ಡ ಪಂಚ್ ಮಾಡಿಬಿಟ್ಟಿದ್ದಾಳೆ ಅವಳು. ಒಂದು ಅವರ್ ಲೇಟಾಗಿ ಬರ್ತಾಳೆ ಅಂದ್ಬಿಟ್ಟು ಹಬ್ಬಕ್ಕೆ ಹೋಗಿದ್ದಾಳೆ. ಒಂದು ಅವರ್ ಲೇಟಾಗಿ ಬರ್ತಾಳೆ ನಮ್ಮ ಆಂಟಿ ಅಂತ ಪಂಚ್ ಮಾಡಿಬಿಟ್ಟಿದ್ದಾಳೆ. ಒಳಗಡೆ ಕರೆಸಿ ಅವಳು ನಿಮ್ಗೇನು ಸಂಬಂಧ, ನಿಮಗೂ ಅವ್ರಿಗೇನು ಹಾಗೆ ಹೀಗೆ ಏನೋ ಇಲ್ಲ. ನಮ್ಮನ್ನು ಕರೆಸಿ ಕೇಳಿಬಿಟ್ಟಿದ್ರು ಆಗೋದು. ನಾನು ಪಕ್ಕದ ಫ್ಯಾಕ್ಟ್ರಿಲಿದ್ದೆ, ದೂರ ಇದ್ದಿದ್ರೆ ಏನೋ ಒಂದು ಹೋಗಲಿ. ಅವ್ರ ತಾಯಿ ಅಂತ ಅವ್ರು ಕೆಲಸ ಮಾಡ್ತಾರೆ ಅನ್ನೋದು ಫ್ಯಾಕ್ಟ್ರಿಗೆ ಗೊತ್ತಿತ್ತಲ್ವ. ಕರೆಸಿ ಕೇಳಿದರೆ ನಾನು ಅದಕ್ಕೆ ಏನು ಉತ್ತರ ಕೊಡ್ತಿದ್ನೋ ಇಲ್ಲ ನಮ್ಮ ತಪ್ಪು ಅಂತ ನಾವು ಕೇಳ್ಕೊಂಡು ಬರ್ತಾಯಿದ್ವು. ಇಲ್ಲ ನಾವಿದ್ರೆ ಎಲ್ಲರೂ ಸಂಪಾದನೆ ಮಾಡ್ತಾಯಿದ್ವು. ನಾವು ಹೊಟ್ಟೆಗೋಸ್ಕರ ತಾನೇ ಹೋಗಿದ್ದು. ಅಲ್ಲಿಂದ ಅವ್ಳಿಗೆ ಅಷ್ಟು ಟಾರ್ಚ್